ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರೇ, ಈ ಉದಯ ಕಾಲದಲ್ಲಿ ನಾವೆಲ್ಲರೂ ಮತ್ತೊಂದು ಸಾರಿ ಕರ್ತನನ್ನು ಸ್ತುತಿಸಲು, ಕರ್ತನೊಂದಿಗೆ ನಮ್ಮ ಇವತ್ತಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವುದಕ್ಕಾಗಿ ನಾವೆಲ್ಲರೂ ಕುಟುಂಬವಾಗಿ ಸೇರಿ ಬರೋಣ. ಇವತ್ತಿನ ಈ ಮುಂಜಾನೆ ವೇಳೆಯಲ್ಲಿ ಆಧಾರ ನೀನೇ ಬೇಕಯ್ಯ ಎಂಬ ಒಂದು ಸುಂದರವಾದ ರಾಗವನ್ನು ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ ಬಾಳ ಬೆಳಗಿ ಬೆಳಕಾಗಿರಲು, ಆಧಾರ ನೀ ಬೇಕಯ್ಯ. ನಿಮ್ಮನ್ನು ನೋಡುವರಾಗಿದ್ದೇವೆ ಕರ್ತನೆ, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಜೀವನಕ್ಕೆ. ಈ ಉದಯ ಕಾಲದಲ್ಲಿ ನೀನೇ ನನ್ನ ಆಧಾರವು ಸ್ವಾಮಿ, ನಿನ್ನನ್ನು ಮಾತ್ರ ನಾವು ಅಂಟಿಕೊಳ್ಳುತ್ತೇವೆ, ನಿನ್ನನ್ನು ಮಾತ್ರ ನಾವು ನೋಡುತ್ತೇವೆ ಸ್ವಾಮಿ. ಓ ಕರ್ತನೆ, ಇವತ್ತಿನ ಪ್ರಾರಂಭವು ನಿಮ್ಮಿಂದಲೇ ಸ್ವಾಮಿ. ನಾವು ಹೋಗುತ್ತಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ದೈವಿಕ ಶಕ್ತಿಯು ಕರ್ತನೆ, ಪವಿತ್ರಾತ್ಮನು ಸಹಾಯಕನೇ, ನಮ್ಮ ಜೊತೆಗಾರನೇ, ನಿಮಗೆ ಸ್ತೋತ್ರ. ನಮ್ಮ ಆಧಾರವೇ ನಿಮಗೆ ಸ್ತೋತ್ರ ರಾಜ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತಿನ ದಿನ ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಸತ್ಯವೇದದಿಂದ ಒಂದು ವಾಕ್ಯವನ್ನು ನಾವೆಲ್ಲರೂ ಧ್ಯಾನ ಮಾಡೋಣ. ನಿಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದರೆ ಯೆಶಾಯ 46:3-4 ವಚನವನ್ನು ನಾವು ಓದಿ
ಧ್ಯಾನ ಮಾಡಿಕೊಳ್ಳೋಣ. ನನ್ನ ಮಾತಿಗೆ ಕಿವಿಗೊಡಿರಿ, ನಿಮ್ಮನ್ನು ಗರ್ಭದಿಂದ ಹೊರತಂದಿದ್ದೇನೆ, ಹುಟ್ಟಿದ್ದನಿಂದ ವಹಿಸಿದ್ದೇನೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೋರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರು ಈ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ನೋಡಿ, ನನ್ನ ಮಾತಿಗೆ ಕಿವಿಗೊಡಿರಿ, ನಿಮ್ಮನ್ನು ಗರ್ಭದಿಂದ ಹೊರತಂದಿದ್ದೇನೆ, ಹುಟ್ಟಿದ್ದನಿಂದ ವಹಿಸಿದ್ದೇನೆ. ನಿಜವಾಗಲಿ ತಾಯಿಯ ಗರ್ಭದಿಂದಲೂ ನಮ್ಮನ್ನು ಬರಮಾಡಿದ ಯೇಸು ಕ್ರಿಸ್ತ, ಹುಟ್ಟಿದ ದಿನದಿಂದ ನಮ್ಮನ್ನು ಹೊತ್ತು ಹೊತ್ತಿಗೂ ಸಾಕುತ್ತಿರುವಂತಹ ನಮ್ಮ ತಂದೆಯಾದ ದೇವರು ಇವತ್ತಿನ ಈ ದಿನವನ್ನು ನೋಡುವ ಹಾಗೆ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಎಷ್ಟೋ ಜನ ತನ್ನ ಪ್ರಯಾಣದಲ್ಲಿ ಕೆಲವು ಹೋಗುವಾಗ ಮತ್ತೆ ಹಿಂತಿರುಗಿ ತಮ್ಮ ಮನೆಗೆ ಬರೋದಿಲ್ಲ. ನೀವಾದರೂ ತಮ್ಮ ಮನೆಗೆ ಬರುವ ಹಾಗೆ, ನಿಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಿಮ್ಮನ್ನು ಹೊತ್ತು ಸಾಕಿ ನಡೆಸುತ್ತಿರುವ ದೇವರಿಗೆ ನಾವು ಮಹಿಮೆ ಸಲ್ಲಿಸಬೇಕಾಗಿದೆ. ಮುಪ್ಪಿನ ತನಕ ನಾನೇ ಆಧಾರ. ಕೆಲವೊಬ್ಬರು ಈ ಆಶ್ರಯ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ದೇವ ಜನರೇ, ತಂದೆ ತಾಯಿಗಳ ಪ್ರೀತಿಯನ್ನು ಕಾಣದೆ ನೀವು ದೂರ ಇರಬಹುದು, ಅಥವಾ ತಂದೆ ತಾಯಿಗಳನ್ನು ನೀವು ಕಳೆದುಕೊಂಡಿರಬಹುದು. ಆದರೆ ನಮಗೆ ಶಾಶ್ವತವಾಗಿ ಮುಪ್ಪಿನ ತನಕಲೂ ನಮಗೆ ಆಧಾರವಾಗಿರುವ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನೀವು ಕರ್ತನ ಮೇಲೆ ನಿಮ್ಮ ಎಲ್ಲ ಚಿಂತೆಯನ್ನು ಹಾಕುವಾಗ ಆತನು ನಿಮ್ಮ ಬಾಳಿನ ಎಲ್ಲ ಕ್ಷಣಗಳಲ್ಲಿ ಆಧಾರವಾಗಿದ್ದು ನಿಮ್ಮನ್ನು ನಡೆಸುವನಾಗಿದ್ದಾನೆ. ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಿಮ್ಮ ಎಲ್ಲ ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ಎಲ್ಲ ಕೂದಲುಗಳು ಎಲ್ಲ ಬೆಳ್ಳಗೆ ಆಗಿ, ನಿಮ್ಮ ಅನಾಥರಾಗಿ ನೀವು ಯಾರ ಲೆಕ್ಕದಲ್ಲಿ ಇಲ್ಲದಿದ್ದರೂ ಯಾರ ಲೆಕ್ಕದಲ್ಲಿ ಇಲ್ಲದಂತಹ ನಿಮ್ಮನ್ನು ಈ ಉದಯ ಕಾಲದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತಹ ವಿಷಯ, ಮಗನೇ ನಾನು ನಿನಗೆ ಆಧಾರವಾಗಿದ್ದೇನೆ. ನೀನು ಒಂಟಿಯಾಗಿದ್ದೀಯಾ, ಏಕಾಂತಿಯಾಗಿದ್ದೀಯಾ, ನಾನು ನಿನಗೆ ಆಧಾರವಾಗಿದ್ದೇನೆ. ನನ್ನನ್ನು ನೋಡು, ನಿನ್ನ ಮುಖವು ಪ್ರಕಾಶ ಹೊಂದುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ನಮ್ಮೊಂದಿಗೆ ಇವತ್ತಿನ ಈ ವಾಕ್ಯದಿಂದ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಖಂಡಿತವಾಗಿ ನೀವು ಚಿಂತೆಯಲ್ಲಿ, ರೋಗದಲ್ಲಿ, ಸಾಲದಲ್ಲಿ, ಇಕ್ಕಟ್ಟಲ್ಲಿ, ವೇದನೆಯಲ್ಲಿ ಇದ್ದರೂ ಕೂಡ ಈ ಉದಯ ಕಾಲದಲ್ಲಿ ಯಾವ ಸ್ಥಳದಲ್ಲಿದ್ದೀರೋ ಅದೇ ಸ್ಥಳದಲ್ಲಿ ಕಣ್ಣು ಮುಚ್ಚಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಸ್ತೋತ್ರ ರಾಜ, ಹಾಲೆಲೂಯಾ. ನಮ್ಮ ಆಧಾರವೇ ನಿಮಗೆ ಸ್ತೋತ್ರ. ಈ ಸ್ವರವನ್ನು ಲಾಲಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿನ್ನ ಕೈಯಲ್ಲಿ ಕೊಡುವನಾಗಿದ್ದೇನೆ. ಈಗಲೇ ನಿನ್ನ ಪವಿತ್ರಾತ್ಮನ ಚಲನೆಯು ಒಂದೊಂದು ಮನೆಯ ಮೂಲೆ ಮೂಲೆಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಹೋಗಲಿ ಸ್ವಾಮಿ. ಇವರು ಯಾವ ಕೆಲಸವೂ ಆಗದೆ ಇದಾರೋ ಅದಕ್ಕೆ ನೀನೇ ಆಧಾರ ಸ್ವಾಮಿ. ಯಾವ ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿದೆಯೋ ಅದರ ಮೇಲೆಲ್ಲ ನಿನ್ನ ಪ್ರಸನ್ನತೆಯು ಈಗಲೇ ಚಲಿಸಲಿ ಸ್ವಾಮಿ. ನಿನಗೆ ಸ್ತೋತ್ರ. ನಮ್ಮ ಆಧಾರವೇ ನಿನ್ನನ್ನು ಮಾತ್ರ ನಾವು ಎದುರು ನೋಡುವರಾಗಿದ್ದೇವೆ. ಈ ಉದಯ ಕಾಲದಲ್ಲಿ ಈ ಮನೆಗೆ ಸಮಾಧಾನ, ಒಂದೊಂದು ಮನೆಗೆ ಸಮಾಧಾನ, ಒಂದೊಂದು ಮನೆಗೆ ಸಮಾಧಾನ ಸ್ವಾಮಿ. ನಿನಗೆ ಸ್ತೋತ್ರ. ಆಧಾರ ನೀ ಬೇಕಯ, ಎನ್ ಬಾಳ ಬೆಳಗಿ ಬೆಳಕಾಗಿರಲು. ಆಧಾರ ನೀ ಬೇಕಯ. ಅಯ್ಯೋ, ನನ್ನ ಜೀವನ ಯಾಕೆ ಹೀಗಾಯಿತು? ನನಗೆ ಯಾರು ಆಧಾರ? ನಾನು ಈ ಮುಪ್ಪಿನ ಕಾಲದಲ್ಲಿ ನನ್ನನ್ನು ಯಾರು ನೋಡಿಕೊಳ್ಳರಿಲ್ವಾ ಎಂಬುದಾಗಿ ಕೊರಗುತ್ತಿರುವಂತಹ ದೇವ ಮಗುವೆ, ಯೇಸು ಕ್ರಿಸ್ತನು ನಿನಗೆ ಆಧಾರವಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಕಣ್ಣೀರನ್ನು ಒರೆಸುವನಾಗಿದ್ದಾನೆ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಯೇಸು ಕ್ರಿಸ್ತನು ನಿನಗೆ, ನಿನ್ನ ಬಾಳಿಗೆ ಆಧಾರವಾಗಿದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್. ಮುಟ್ತಾ ಇರುವುದಕ್ಕಾಗಿ
ಬಿಡುಗಡೆ ಉಂಟುವಾಗ್ತಾ ಇರೋದಕ್ಕಾಗಿ ಎಲ್ಲ ಸ್ವಾಮಿ ಒಂದೊಂದು ಕುಟುಂಬವನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ತಂದೆ. ಆಮೆನ್. ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೇ, ಖಂಡಿತವಾಗಿ ಈ ಉದಯ ಕಾಲದ ಆರಾಧನೆ ನಿಮ್ಮನ್ನು ಅಭಿಷೇಕದಲ್ಲಿ ನಡೆಸಿದೆ ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಮತ್ತೆ ನಾಳಿನ ದಿನದಲ್ಲಿ ನಾವೆಲ್ಲರೂ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.